ಹಲೋ ದೃಷ್ಟಿ, ಇವತ್ತು ನಾನು ಹಾಸ್ಪಿಟಲ್ಗೆ ಬರ್ತಾ ಇಲ್ಲ. ಯಾಕೆ? ಭೂಮಿ ಕಾಲಿಗೆ ಏಟ್ ಆಗಿದೆ, ನಾನು ಮನೇಲೇ ಇದ್ದು ಅವಳನ್ನ ನೋಡ್ಕೊಬೇಕು. ಇಷ್ಟು ಚಿಕ್ಕ ಗಾಯಕ್ಕೆ ಯಾಕೆ ಇಷ್ಟೊಂದು ರಿಯಾಕ್ಟ್ ಆಗ್ತಿದ್ದೀರಾ? ನಿನಗೆ ಅರ್ಥ ಆಗ್ತಿಲ್ಲ, ಸಣ್ಣ ಪುಟ್ಟ ಏಟಾಗಿರ್ಬೋದು, ಆದ್ರೆ ಈ ನೋವು ನನಗೊಬ್ಬಳಿಗಾಗಿರೋ ನೋವು ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಇನ್ನು ಆಸ್ಪತ್ರೆಯಲ್ಲಿ ಇರೋರ ಕತೆ ಏನು? ಹಾಸ್ಪಿಟಲ್ ಅಲ್ಲಿ ನನ್ನ ತರ ನಾಲ್ಕೈದು ಜನ ಡಾಕ್ಟರ್ಸ್ ಇರ್ತಾರೆ, ಆದ್ರೆ ಇಲ್ಲಿ ನಿನಗೆ ನಾನೊಬ್ಬನೇ ಡಾಕ್ಟರ್. ಓ, ಹಾಗಾದ್ರೆ ನೀವಿಲ್ಲಿ ಡಾಕ್ಟ್ರು? ಕಾಪಾಡೋ ಡಾಕ್ಟರು ನಾನೇ, ಕೈ ಹಿಡ್ದಿರೋ ಗಂಡನು ನಾನೇ. ಬರೀ ಡಾಕ್ಟರ್ ಆಗಿದ್ದಿದ್ರೆ ಒಂದು ಪೇನ್ ಕಿಲ್ಲರ್ ಕೊಟ್ಟು ಹೋಗ್ತಿದ್ದೆ, ಗಂಡ ಆಗಿರೋದಕ್ಕೆ ಜೊತೆಲಿರ್ಬೇಕು ಅಂತಿರೋದು. ನಿಮ್ಮಿಷ್ಟ ಅಂದ್ರೆ ನಾನು ಇಲ್ಲಿರೋದು ನಿನಗೆ ಇಷ್ಟ ಇಲ್ಲ. ಏನ್ ನಮಗೆ ಬೆಲೆನೇ ಇಲ್ವಾ? ನಾನು ಅಂದ್ರೆ ಅಷ್ಟು ಕಷ್ಟನಾ? ಅಯ್ಯೋ ಭಗವಂತ, ಇವಾಗ ಏನು, ನೀವು ಇಲ್ಲೇ ಇರ್ಬೇಕು ತಾನೆ, ಇರಿ. ಹಾಗಬಾ ದಾರಿಗೆ, ಅದು ದೃಷ್ಟಿ. ಆಯ್ತು ಆಯ್ತು, ನಾನೆಲ್ಲ ಕೇಳಿಸ್ಕೊಂಡೆ. ನೀವು ಡಿಸೈಡ್ ಮಾಡಿದ್ಮೇಲೆ ನನ್ನ ಹತ್ರ ಪರ್ಮಿಷನ್ ಕೇಳೋದು ಏನಿದೆ? ನೀನು ಅವಳನ್ನ ಚೆನ್ನಾಗಿ ನೋಡ್ಕೊ, ನಿನ್ನಂತ ಗಂಡನ್ ಪಡೆಯೋದಕ್ಕೆ ಅವಳು ಅದೃಷ್ಟ ಮಾಡಿದಾಳೆ. ದೃಷ್ಟಿ, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ, ಇನ್ನೊಂದ್ಸಲ ಹೇಳೋ. ದೃಷ್ಟಿ ಈಗ ಹೇಳು, ನಿನ್ನಂತ ಗಂಡನ್ ಪಡೆಯೋದಕ್ಕೆ ಅವಳು ತುಂಬಾ ಅದೃಷ್ಟ ಮಾಡಿದಾಳೆ. ಹಲೋ, ಕೇಳಿಸ್ಕೋ. ಕೇಳಿಸ್ಕೊಂಡೆ, ಫೈನ್, ಯು ಬೋತ್ ಕ್ಯಾರಿ ಆನ್, ಬಾಯ್. ಬಾಯ್ ಬಾಯ್ ಅಕ್ಕ. ಏನು ಅದೇ ಹೆಂಗೆ ಅಂದೆ? ಅದೇಪ್ಪ ಏನು? ನನ್ನಂತ ಗಂಡನ್ ಪಡೆಯೋದಕ್ಕೆ ಅದೃಷ್ಟ ಮಾಡಿದ್ಯಾಲ. ಸಾಕು ಸಾಕು, ಕೊಚ್ಕೋಬೇಡಿ. ನಾನೆಲ್ಲಿ ಕೊಚ್ಕೊಳ್ಳೋದು, ಇದನ್ ಹೇಳಿದ್ದು ದೃಷ್ಟಿ. ಆಯ್ತು ಬಿಡಿ. ಆದ್ರೂ ತುಂಬಾ ಅದೃಷ್ಟ ಮಾಡಿದ್ಯಾ ನನ್ನಂತ ಗಂಡನ್ ಪಡೆಯೋದಕ್ಕೆ. ಅಯ್ಯೋ ರಾಮ, ಹೇಳಿದ್ದನ್ನೇ ಎಷ್ಟೊತ್ತಿ ಹೇಳ್ತೀರಾ? ನೀನೇನು ಹೇಳ್ತಾನೆ ಇಲ್ವಲ್ಲ. ಹ್ಮ್, ನನ್ನಂತ ಹೆಂಡತಿನ ಪಡೆಯೋದಕ್ಕೆ ನೀವು ತುಂಬಾ ಅದೃಷ್ಟ ಮಾಡಿದ್ರಿ. ಏನ ಹೇಳ್ದೆ ನೀನು?